ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ನಮ್ಮ ಭಾರತದಲ್ಲಿರುವ ದೇವಸ್ಥಾನಗಳನ್ನು ಪ್ರಪಂಚದ ಎಲ್ಲಿಯೂ ನೋಡಲು ಸಾಧ್ಯವಿಲ್ಲ. ಅಷ್ಟು ಲಕ್ಷಾಂತರ ದೇವಾಲಯಗಳು ನಮ್ಮ ಭಾರತದಲ್ಲಿ ಇವೆ. ಪ್ರತಿ ದೇವಾಲಯದಲ್ಲಿಯೂ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಆದರೆ ರಾಜಸ್ಥಾನದಲ್ಲಿರುವ ಈ ದೇವಸ್ಥಾನಕ್ಕೆ ಹೋದರೆ ನಮಗೆ ಹೆಚ್ಚಾಗಿ ಸಿಗುವುದು ಭಯ. ಈ ದೇವಸ್ಥಾನದಲ್ಲಿ ಯಾವುದೇ ಅರ್ಚನೆಯ ಗಂಟೆಯ ಶಬ್ದ ಕೇಳುವುದಿಲ್ಲ. ಇಲ್ಲಿ ಕೇಳುವುದೊಂದೇ, ಅದುವೇ ಘೋರ ಆತ್ಮಗಳ ವಶವಾಗಿರುವ ಜನರ ಭಯಾನಕ ಕಿರುಚಾಟಗಳು ಮಾತ್ರ. ಸ್ನೇಹಿತರೆ, ರಾಜಸ್ಥಾನ ನಮ್ಮ ಭಾರತದಲ್ಲಿರುವ ಈ ರಾಜ್ಯ ಅತಿಯಾಗಿ ಪ್ರಸಿದ್ಧಿಯಾಗಿರುವುದೇ ಇಲ್ಲಿನ ಶಾಪಗ್ರಸ್ತ ಕೋಟೆಗಳು ಹಾಗೂ ಅಲ್ಲಿ ನೆಲೆಸಿರುವ ಘೋರ ಆತ್ಮಗಳಿಂದ. ಇಲ್ಲಿನ ಜನ ಅತಿಯಾಗಿ ಈ ದೆವ್ವ ಭೂತಗಳನ್ನು ನಂಬುತ್ತಾರೆ. ಅವರನ್ನು ಈ ರೀತಿಯಾಗಿ ನಂಬಿಸಿರುವುದು ಈ ರಾಜ್ಯದಲ್ಲಿರುವ ಲೆಕ್ಕವಿಲ್ಲದಷ್ಟು ಹಾಂಟೆಡ್ ಪ್ಲೇಸ್ಗಳು. ಅವುಗಳಲ್ಲಿ ಅಲ್ವರ್ ಜಿಲ್ಲೆಯಲ್ಲಿರುವ ಈ ಭಾನ್ಗರ್ ಕೋಟೆಯು ಒಂದಾಗಿದೆ. ಈ ಕೋಟೆಯ ಬಗ್ಗೆ ನಾವೆಲ್ಲ ಕೇಳಿಯೇ ಇರುತ್ತೀವಿ. ಇದು ಎಷ್ಟು ಅಪಾಯಕಾರಿಯಾದ ಕೋಟೆಯಾಗಿದೆ ಎಂದರೆ, ಅಲ್ಲಿನ ಸರ್ಕಾರವೇ ಆ ಕೋಟೆಯ ಮುಂದೆ ಒಂದು ಬೋರ್ಡನ್ನು ಹಾಕಿಸಿದ್ದಾರೆ. ಅದರಲ್ಲಿ ತುಂಬ ಕ್ಲಿಯರ್ ಆಗಿ ಹೀಗೆ ಬರೆದಿದ್ದಾರೆ, ಸೂರ್ಯ ಮುಳುಗಿದ ನಂತರ ಯಾರು ಕೂಡ ಕೋಟೆಯ ಒಳಗೆ ಹೋಗುವ ಸಾಹಸ ಮಾಡಬಾರದು, ಹಾಗೆಯೇ ಕೋಟೆಯ ಸುತ್ತಮುತ್ತವೂ ಇರಬಾರದು ಎಂದು ಬರೆದಿದ್ದಾರೆ. ಇಂತಹ ಸ್ಥಳಗಳು ರಾಜಸ್ಥಾನದಲ್ಲಿ ಸಾಮಾನ್ಯವೆಂದೇ ಹೇಳಬಹುದು. ಆದರೆ ಅದೇ ರಾಜಸ್ಥಾನದಲ್ಲಿರುವ ಈ ದೇವಸ್ಥಾನಕ್ಕೂ ಕೂಡ ಕೆಲ ಜನ ಹೋಗಲು ಹೆದರುತ್ತಾರೆ. ಆದರೂ ಇಲ್ಲಿ ಲೆಕ್ಕವಿಲ್ಲದಷ್ಟು ಜನ ಪ್ರತಿದಿನ ಇಲ್ಲಿಗೆ ಬಂದು ದೇವರ ದರ್ಶನ ಪಡೆಯುತ್ತಾರೆ. ಆ ದೇವಸ್ಥಾನವೇ ಮೆಹಂದೇಪುರ್ ಬಾಲಾಜಿ ಟೆಂಪಲ್. ಡೌಸಾ ಜಿಲ್ಲೆಯಲ್ಲಿರುವ ಈ ಹಿಂದೂ ಟೆಂಪಲ್ನಲ್ಲಿ ಜನ ದರ್ಶನ ಪಡೆಯುವುದೇ ಆಂಜನೇಯನನ್ನು. ಸ್ನೇಹಿತರೆ, ಇಲ್ಲಿನ ಜನ ಹನುಮಾನ್ನನ್ನು ಬಾಲಾಜಿ ಎಂದೇ ಕೂಗುತ್ತಾರೆ. ಆದ್ದರಿಂದ ಈ ದೇವಾಲಯಕ್ಕೆ ಮೆಹಂದೇಪುರ್ ಬಾಲಾಜಿ ಎಂದು ಹೆಸರು ಬಂದಿದೆ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದರೆ ಭೂತ ಪ್ರೇತಗಳು ನಮ್ಮಿಂದ ದೂರವಾಗುತ್ತದೆ ಎಂಬ ನಂಬಿಕೆ. ಈ ದೇವಸ್ಥಾನ ನಮ್ಮ ಭಾರತದಲ್ಲಿ ನೋಡುವ ಬೇರೆ ದೇವಸ್ಥಾನದ ರೀತಿಯಲ್ಲ. ಈ ದೇವಸ್ಥಾನ ತುಂಬ ವಿಚಿತ್ರವಾಗಿದೆ. ಇಲ್ಲಿ ಮಾಡುವ ಪೂಜೆ, ಇಲ್ಲಿ ನಡೆಯುವ ಭೂತೋಚ್ಚಾಟನೆಯ ಅಭ್ಯಾಸಗಳು, ಲೆಕ್ಕವಿಲ್ಲದಷ್ಟು ಜನರ ಕಿರುಚಾಟಗಳು ಕೇಳುತ್ತಲೇ ಇರುತ್ತವೆ. ಈ ದೇವಸ್ಥಾನದಲ್ಲಿ ಒಟ್ಟು 4 ಕೋಣೆಗಳಿದ್ದು ಎರಡರಲ್ಲಿ ಹನುಮಾನ್ ಹಾಗೂ ಭಗವಾನ್ ಭೈರವ ಸ್ವಾಮಿಯ ವಿಗ್ರಹಗಳಿವೆ. ಈ ದೇವಸ್ಥಾನದಲ್ಲಿರುವ ಕೊನೆಯ ದೊಡ್ಡ ಹಾಲ್ಗೆ ಯಾರು ಕೂಡ ಹೋಗುವಂತಿಲ್ಲ, ಏಕೆಂದರೆ ಆ ಹಾಲ್ನಲ್ಲಿ ಆತ್ಮ ಹಾಗೂ ಡೀಮನ್ಸ್ಗಳ ವಶವಾದವರು ಇರುತ್ತಾರೆ. ಆ ಜಾಗದಲ್ಲಿ ಅತಿಯಾದ ನೆಗೆಟಿವ್ ವೈಬ್ಸ್ ಇದ್ದು ಇಡೀ ದೇವಾಲಯದಲ್ಲಿ ಆ ಜಾಗಕ್ಕೆ ಹೋಗಲು ಜನ ತುಂಬ ಹೆದರುತ್ತಾರೆ. ಹಾಗೆಯೇ ಅಂಥವರ ಮುಂದೆ ಹನುಮಾನ್ ಚಾಲೀಸಗಳನ್ನು ಹೇಳುತ್ತಲಿರ್ತಾರೆ. ಅವರ ಮೇಲೆ ಭೂತೋಚ್ಚಾಟನೆ ಮಾಡುವ ಪುರೋಹಿತರು ಅವರಿಗೆ ಬೆತ್ತದಿಂದ ಹೊಡೆಯುವುದು, ದೇವರ ಬಿಸಿ ನೀರನ್ನು ಎರಚುವುದನ್ನು ಮಾಡುತ್ತಲಿರ್ತಾರೆ. ಹಾಗಾಗಿ ಈ ಜಾಗ ದುರ್ಬಲ ಹೃದಯದವರಿಗಲ್ಲ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಪ್ರತಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಪ್ರಸಾದವನ್ನು ತೆಗೆದುಕೊಂಡು ಬರದೇ ಹೋದರೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ. ಆದರೆ ಈ ದೇವಸ್ಥಾನದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಲೇಬಾರದು ಎಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಎಂದರೆ ನಾವು ನಂಬಲೇಬೇಕು. ಹೌದು, ಈ ದೇವಸ್ಥಾನದಲ್ಲಿ ಪ್ರಸಾದವನ್ನು ಕೊಡುವಂತಿಲ್ಲ, ಈ ಜಾಗದಲ್ಲಿ ಏನನ್ನೂ ಕೂಡ ತಿನ್ನುವಂತಿಲ್ಲ, ಹಾಗೆಯೇ ಕುಡಿಯುವಂತಿಲ್ಲ, ಮನೆಯಿಂದ ತಂದಿರುವ ಯಾವುದೇ ತಿಂಡಿ ಪದಾರ್ಥಗಳನ್ನು ಸೇವಿಸುವಂತಿಲ್ಲ. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ, ಈ ದೇವಸ್ಥಾನದ ಹೊರಗಿನ ಅಂಗಡಿಗಳಲ್ಲಿಯೂ ಕೂಡ ಯಾವುದೇ ರೀತಿಯ ತಿನ್ನುವ ಪದಾರ್ಥಗಳನ್ನು ತೆಗೆದುಕೊಳ್ಳುವಂತಿಲ್ಲ, ಹಾಗೆಯೇ ತಿನ್ನುವಂತಿಲ್ಲ. ಇನ್ನೂ ಸರಿಯಾಗಿ ಹೇಳಬೇಕೆಂದರೆ, ದೇವಸ್ಥಾನವಲ್ಲ, ಈ ಹಳ್ಳಿಯಿಂದ ಹೊರಗೋಗುವವರೆಗೂ ಒಂದು ಹನಿ ನೀರನ್ನು ಕೂಡ ಕುಡಿಯುವ ಹಾಗಿಲ್ಲ. ಏಕೆಂದರೆ ಈ ಜಾಗದಲ್ಲಿ ಏನೇ ತಿಂದರೂ ಕುಡಿದರೂ ಅವರಿಗೆ ಕೆಟ್ಟದ್ದಾಗುತ್ತೆ ಹಾಗೂ ಕೆಟ್ಟ ಆತ್ಮಗಳ ಟಾರ್ಗೆಟ್ ಆಗುತ್ತಾರೆ ಎಂಬುದು ಇಲ್ಲಿನ ನಂಬಿಕೆ. ಈ ರೀತಿಯ ನಂಬಿಕೆ ಇರುವುದರಿಂದ ಬಾಲಾಜಿ ಟೆಂಪಲ್ನ ಹೊರಗೆ ಯಾವುದೇ ಸಿಹಿ ತಿಂಡಿಯ ಅಂಗಡಿಗಳಿಲ್ಲ.
ಇಲ್ಲಿ ಅತಿಯಾಗಿ ಮಾರುವುದೇ ಒಂದು ಕಪ್ಪು ಬಣ್ಣದ ಬಾಲ್ ರೀತಿಯಿರುವ ಒಂದು ವಸ್ತುವನ್ನು. ಈ ವಸ್ತುವನ್ನು ಅಲ್ಲಿ ಅತಿಯಾಗಿ ಮಾರುತ್ತಾರೆ. ನಮಗಿದು ಬೇಡವೆಂದು ಯಾರು ಹೇಳುತ್ತಾರೋ ಅವರಿಗೆ ತೊಂದರೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಆದ್ದರಿಂದ ಅದನ್ನು ಎಲ್ಲರೂ ತೆಗೆದುಕೊಳ್ತಾರೆ. ಈ ವಸ್ತು ತಿನ್ನುವುದಲ್ಲ, ಬದಲಿಗೆ ಬೆಂಕಿಗೆ ಹಾಕುವುದು. ಇದನ್ನು ತೆಗೆದುಕೊಂಡು ದೇವಸ್ಥಾನದ ಮುಂದೆ ಉರಿಯುವ ಬೆಂಕಿಗೆ ಹಾಕಿದರೆ ನಮ್ಮ ಹಿಂದೆ ಇರುವ ದುಷ್ಟ ಶಕ್ತಿಗಳು ದೂರ ಹೋಗುತ್ತವೆ ಎಂಬ ನಂಬಿಕೆ. ಹನುಮಾನನ್ನು ನಾವು ಸಂಕಟ ಮೋಚನ ಎಂದು ಕೂಗುತ್ತೇವೆ, ಅಂದರೆ ಸಮಸ್ಯೆಗಳ ನಿವಾರಕ ಎಂದರ್ಥ. ಈ ಜಾಗದಲ್ಲಿ ನಡೆಯುವುದು ಕೂಡ ಇದೇ ಆಗಿದೆ. ತಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಲು ಪ್ರತಿದಿನ ಇಲ್ಲಿಗೆ ನೂರಾರು ಜನ ಬಂದು ಹೋಗುತ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಮತ್ತೊಂದು ರೂಲ್ಸ್ ಇದೆ. ಅದುವೇ, ಒಮ್ಮೆ ದೇವಸ್ಥಾನದಿಂದ ಹೊರಗೆ ಬಂದರೆ ಯಾವುದೇ ಸಮಯದಲ್ಲೂ ಹಿಂದೆ ತಿರುಗಿ ನೋಡದೆ ನೇರವಾಗಿ ಹಳ್ಳಿಯಿಂದ ಹೊರ ಬರಬೇಕು. ಯಾರು ತಿರುಗಿ ನೋಡುತ್ತಾರೆ ಅವರು ಆತ್ಮಗಳ ವಶವಾಗುವ ಚಾನ್ಸಸ್ ಹೆಚ್ಚು. ಹಾಗೆ ಈ ದೇವಸ್ಥಾನದಿಂದ ಹೋಗುವಾಗ ಇಲ್ಲಿ ಸಿಗುವ ಯಾವುದೇ ವಸ್ತುವನ್ನು, ಅಂದರೆ ಚಿಕ್ಕ ಸೂಜಿಯನ್ನು ಕೂಡ ತೆಗೆದುಕೊಂಡು ಹೋಗುವಂತಿಲ್ಲ. ಈ ದೇವಸ್ಥಾನದಲ್ಲಿ ಸಿಗುವ ಯಾರ ಜೊತೆಯೂ ಮಾತನಾಡುವಂತಿಲ್ಲ ಹಾಗೂ ಯಾರನ್ನು ಕೂಡ ಮುಟ್ಟುವಂತಿಲ್ಲ. ಏಕೆಂದರೆ ಇಲ್ಲಿ ಬರುವ ಅನೇಕ ಜನರು ಆತ್ಮ ಹಾಗೂ ಡೇಮನ್ಗಳಿಂದ ಪೊಸೆಸ್ ಆಗಿರುವವರೇ ಆಗಿರುತ್ತಾರೆ. ಈ ರೂಲ್ಸ್ಗಳನ್ನೆಲ್ಲ ದೇವಸ್ಥಾನದಲ್ಲಿಯೇ ಹೇಳಲಾಗುತ್ತೆ. ಹಾಗೆಯೇ ದಯವಿಟ್ಟು ಈ ರೂಲ್ಸ್ಗಳನ್ನು ಅನುಸರಿಸಿ ಎಂದು ಪುರೋಹಿತರು ಹೇಳುತ್ತಲೇ ಇರುತ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಒಟ್ಟು ಮೂರು ದೇವರಿದ್ದಾರೆ, ಹನುಮಾನ್, ಪ್ರೇತರಾಜ ಹಾಗೂ ಭಗವಾನ್ ಭೈರವ. ಈ ಮೂರು ದೇವರು ದೆವ್ವ ಭೂತಗಳಿಗೆ ಸಂಬಂಧಪಟ್ಟಿರುವ ದೇವರುಗಳೇ ಆಗಿದ್ದಾರೆ. ಹಾಗಾಗಿ ಇಲ್ಲಿ ನೆಲೆಸಿರುವ ಇವರು ಆತ್ಮಗಳಿಂದ ಕಷ್ಟ ಅನುಭವಿಸುತ್ತಿರುವ ಜನರಿಗೆ ಒಳ್ಳೆಯದನ್ನು ಮಾಡುತ್ತಾ ಬಂದಿದ್ದಾರೆ. ಈ ಜಾಗದಲ್ಲಿ ದೈವಿಕ ಶಕ್ತಿಯಿದ್ದು ಆ ಶಕ್ತಿಯೇ ಈ ದೇವಸ್ಥಾನವನ್ನು ಕಾಪಾಡುತ್ತಿದೆ ಎಂದು ನಂಬಲಾಗಿದೆ. ಇಲ್ಲಿಂದ ಹೋದ ಮೇಲೆ ಎಷ್ಟೋ ಜನರ ಕಾಯಿಲೆಗಳು, ಆತ್ಮದ ತೊಂದರೆಗಳು ದೂರವಾಗಿದೆ ಎಂದು ಹೇಳಲಾಗುತ್ತೆ. ದೇವ ಆತ್ಮದ ಮೇಲೆ ನಂಬಿಕೆ ಇಲ್ಲದಿರುವವರು ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ಹೋದರೆ ನಂಬಿಕೆ ಬರುವಂತಹ ಹಲವಾರು ಘಟನೆಗಳು ಅವರಿಗೆ ಕಾಣುತ್ತೆ ಹಾಗೂ ಆತ್ಮಗಳನ್ನು ನಂಬಲು ಶುರು ಮಾಡ್ತಾರೆ. ಅಂತಹ ಶಕ್ತಿ ಈ ಹನುಮಾನ್ ದೇವಾಲಯದಲ್ಲಿ ಇದೆ. ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಾವು ಈ ದೇವಸ್ಥಾನದ ಹಿನ್ನೆಲೆಯನ್ನು ಕೂಡ ತಿಳಿದುಕೊಳ್ಳಲೇಬೇಕು. ಸ್ನೇಹಿತರೆ, ಈ ದೇವಾಲಯ 1000 ವರ್ಷಕ್ಕಿಂತ ಹಳೆಯದು ಎಂದು ಹೇಳುತ್ತಾರೆ. ಈ ದೇವಸ್ಥಾನವನ್ನು ಸ್ವತಃ ಹನುಮಾನ್ ದೇವರೇ ಕಟ್ಟಿದ್ದಾರೆ ಎಂದು ನಂಬಲಾಗುತ್ತೆ. ಈ ದೇವಸ್ಥಾನ ದಟ್ಟವಾದ ಕಾಡಿನ ಮಧ್ಯೆ ಇದ್ದು ಈಗ ಈ ಜಾಗದಲ್ಲಿ ಪುಟ್ಟ ಹಳ್ಳಿಯಾಗಿದೆ. ಈ ದೇವಸ್ಥಾನದಲ್ಲಿ ಆಗಿನಿಂದ ಪೂಜೆ ಮಾಡಿಕೊಂಡು ಬಂದವರು ಶ್ರೀ ಮಹಂತ ಎಂಬ ಪುರೋಹಿತರ ಪೂರ್ವಜರು. ಅವರ ಕನಸಿನಲ್ಲಿ ಮೂರು ದೇವರು ಬರ್ತಾರೆ, ಅವರೇ ಹನುಮಾನ್, ಭೈರವ ಹಾಗೂ ಪ್ರೇತರಾಜ. ಬಂದ ಅವರು ತಮ್ಮನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಂತೆ ಆದೇಶ ಕೊಡ್ತಾರೆ. ಆಗಿನಿಂದ ಇಲ್ಲಿ ಮತ್ತೆರಡು ಮೂರ್ತಿಗಳ ಪ್ರತಿಷ್ಠಾಪನೆಯಾಗುತ್ತೆ. ಆಗಿನಿಂದ ನಡೆಯುತ್ತಿರುವ ಪೂಜೆ ಇಂದಿಗೂ ನಿಂತಿಲ್ಲ. ದಿನೇ ದಿನೇ ಇಲ್ಲಿಗೆ ಬರುವ ಭಕ್ತರು ಹೆಚ್ಚುತ್ತಿದ್ದಾರೆ ಹೊರತು ಕಡಿಮೆಯಾಗಿಲ್ಲ. ಈ ದೇವಸ್ಥಾನ ಇರುವ ಜಾಗದಲ್ಲಿ ಅತಿಯಾದ ಬಿಸಿಲಿರುತ್ತೆ, ಆದರೆ ದೇವಸ್ಥಾನದ ಒಳಗೋದರೆ ಅತಿಯಾದ ಕೋಲ್ಡ್ ಇರುತ್ತೆ. ಕೋಲ್ಡ್ ಇದ್ದ ಜಾಗದಲ್ಲಿ ನೆಗೆಟಿವ್ ಎಂಟಿಟಿಗಳು ಇರುತ್ತವೆ ಎಂಬುದು ಒಂದು ನಂಬಿಕೆ. ಸ್ನೇಹಿತರೆ, ಇಂತಹ ವಿಷಯಗಳನ್ನು ಕೆಲ ಜನ ನಂಬುವುದಿಲ್ಲ. ನಮ್ಮ ಭಾರತದಲ್ಲಿಯ ಆತ್ಮಗಳನ್ನು ನಂಬದೇ ಇರುವವರು ಇದ್ದಾರೆ, ಹಾಗೆಯೇ ನಂಬುವವರು ಕೂಡ ಅನೇಕರಿದ್ದಾರೆ. ಇಲ್ಲಿ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಅನೇಕರು ಅನೇಕ ಧರ್ಮಗಳು ಆತ್ಮಗಳ ಇರುವಿಕೆ ಸತ್ಯ ಎಂದು ಹೇಳಿದ್ದಾರೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿ ಭೂತೋಚ್ಚಾಟನೆ ಇದೆ. ನಂಬಿಕೆ ಇಲ್ಲದಿರುವವರಿಗೆ ಒಂದೊಂದು ರೀತಿಯಿಂದ ಈ ಆತ್ಮಗಳು, ವಾಮಾಚಾರಗಳು ನಿಜವಾಗಿಯೂ ಇದೆ ಎಂದು ನಂಬಿಕೆ ಬರೆಸುವ ಕೆಟ್ಟ ಅನುಭವಗಳು ಕೂಡ ಆಗಿರುತ್ತವೆ. ಇದಕ್ಕೆ ಉದಾಹರಣೆ ಕನ್ನಡದ ನೈಜ ಘಟನೆಯ ಕಟಕ ಮೂವಿ ಎಂದೇ ಹೇಳಬಹುದು. ಸೈಂಟಿಸ್ಟ್ಗಳು ಕೂಡ ಈ ಆತ್ಮಗಳನ್ನು ನಂಬುವುದಿಲ್ಲ. ಅವರೇಳುವುದು, ಇವೆಲ್ಲ ಒಂದು ಭ್ರಮೆ ಎಂದು. ನಮ್ಮ ತಲೆಯಲ್ಲಿ ನಡೆಯುವ ಒಂದು ಭ್ರಮೆಗೆ ನಾವು ಆತ್ಮ ಎಂದು ಕೂಗುತ್ತೇವೆ ಎಂದು ವಾದ ಮಾಡ್ತಾರೆ. ಆದರೆ ಸೈಂಟಿಸ್ಟ್ಗಳೇ ಆಗಿರುವ ಇನ್ನೂ ಕೆಲವರು ಆತ್ಮಗಳನ್ನು ನಂಬುತ್ತಾರೆ. ಅವರೇಳುವುದೇನೆಂದರೆ ಈ ಆತ್ಮವೆಂಬ ಸಬ್ಜೆಕ್ಟ್ ವಿಜ್ಞಾನಕ್ಕೂ ಮೀರಿದ್ದಾಗಿದೆ ಎಂದು. ಸ್ನೇಹಿತರೆ, ನೀವು ಆತ್ಮಗಳನ್ನು ನಂಬುತ್ತೀರಾ? ನಿಮಗೆ ಯಾವ ರೀತಿಯ ಅನುಭವವಾಗಿದೆ
ಹಾಗೂ ಈ ವಿಡಿಯೋದ ಬಗ್ಗೆಯೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.